ತುಳು ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಎನ್ನುವ ಒತ್ತಾಯಗಳು ಊರ್ಜಿತದಲ್ಲಿರುವ ಸಮಯದಲ್ಲಿ ತುಳು ಭಾಷೆ ಲಿಪಿಯಲ್ಲಿ ಹಲವಾರು ಕೃತಿಗಳು ಬರಲಾರಂಭಿಸಿದೆ ನೇಪಥ್ಯಕ್ಕೆ ಸೇರಿದ ತುಳು ಲಿಪಿಯನ್ನು ಮತ್ತೆ ಪರಿಚಯಿಸುವ ಕಾರ್ಯ ಈಗಾಗಲೇ ನಡೆದಿದ್ದು ಈ ಸಾಲಿಗೆ ಇನ್ನೊಂದು ಹೊಸ ಪ್ರಯತ್ನ ಸೇರ್ಪಡೆಗೊಂಡಿದೆ ಭಗವದ್ಗೀತೆಯ 18 ಶ್ಲೋಕ ಮತ್ತು ಸಾರವನ್ನು ತುಳು ಲಿಪಿಯಲ್ಲಿ ಮತ್ತು ಕನ್ನಡ ಲಿಪಿಯ ಮೂಲಕ ತುಳುವಿನಲ್ಲಿ ಬರೆಯುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹಿಳೆಯೊಬ್ಬರು ಸಾಧನೆಯ ಶಿಖರವೇರಿದ್ದಾರೆ इवरे पुत्तूरिन नरिमगरु समीपद कोडमकेरे निवासी भरतनाट्य परिणतियागिरुवंत अपर्णा कोडमकेरे इदीग तन्न विनूतन साधनेय मूलक तुळु भाषे हागू साहित्यक्के इन्नोंदु गरियन्न जोडिसिद्दारे हिंदू धर्म ग्रंथवाद महाभारत भागवाद भगवद्गीतेयन्न तुळु लिपियन्न बळसि अनुवादिसिद्दु ई पुस्तकवन्न श्री क्षेत्र नरसिंह सुब्रह्मण्य मठद श्री विद्याप्रसन्न तीर्थ स्वामीजिगळु विद्वांस लक्ष्मीश तोळ्पाडि मत्तु सुब्रह्मण्य मठद वेदव्यास संशोधना केंद्र आनंद तीर्थ सगरी अवर सम्मुखदल्ली इत्तीचेगे पुस्तकवन्न बिडुगडे माड्लागिदे कोविड समय मनेयल्ले इद्द संदर्भदल्ली अर्पणा कोडमकेरी तन्न सहोदर मुकुंद अवरु कलिसिकोट्टंतह तुळु लिपियन्न अभ्यास माडि बरेयलु शुरु माडिद्रु हीगे बरेयुव समयदल्ली महाभारतदल्ली श्रीकृष्ण बोधिसिद भगवद्गीतेयन्न तुळु भाषे मत्तु लिपियल्ली एके बरेयबारदु एन्नुव आलोचने मनसल्ली मूडित्तु तुळु मातृभाषेय जनक्के तुळुवल्ली बरेद्रे मातनाडिद्रे अदु हृदयक्के तीर हत्तिरवागिरुत्ते अन्नो कारणक्के भगवद्गीतेय 18 श्लोकद सार हागू तात्पर्यगळन्न तुळु लिपि मत्तु कन्नड लिपियन्न बळसि तुळुवल्ली बरेदिद्देने एनुत्तारे कृतिय लेखकी अपर्णा नानु भगवद्गीते सारवन्न तुळुविनल्ली तुळु लिपियल्ली हागू कन्नड लिपियल्ली पुस्तक रूपकवागी नानु मोन्ने लोकार्पण आयतु नन्न पुस्तक सुब्रह्मण्यद श्री श्री विद्याप्रसन्न तीर्थ स्वामी पादंगळवर ओंदु हस्तदल्ली अदु उद्घाटन आयतु इदु कन्नड लिपियल्ली तुळु लिपियल्ली हागू एरडु लिपियगळल्ली उंटु ओंदु एड पेजिनल्ली अंद्रे एड भागदल्ली तुळुविनल्ली बरेदु अदर रेफरेन्सिगागि बलगडेयल्ली कन्नड लिपियल्ली श्लोक तात्पर्यगळु उंटु भगवद्गीतेय 18 अध्यायगळु ध्यान श्लोक सहितवागि ई पुस्तकदल्लिदे नानु कोविड टाइम अल्ली नन्न तम्मनिंद नानु तुळुविन लिपियन्न कल्ते सो राधाकृष्णाचार्यरु अंत ನನ್ನ ತಮ್ಮ ಮುಕುಂದ ಉಂಗ್ರುಬಳಿ ತಾಯರಿಗೆ ಅವರು ಹೇಳ್ಕೊಟ್ರು ಸೋ ಅಲ್ಲಿಂದ ಮುಕುಂದನಿಂದ ನಾನು ಕಲಿತೆ ಅಲ್ಲಿ ಕಲಿತದನ್ನ ನಾನು ಅಭ್ಯಾಸ ಮಾಡ್ಲಿಕ್ಕೋಸ್ಕರ ಬರೆಯಲಿಕ್ಕೆ ಶುರು ಮಾಡಿದೆ ಹೀಗೆ ಶ್ಲೋಕಗಳನ್ನು ಶ್ಲೋಕಗಳನ್ನು ಬರಿತಾ ಇದ್ದೆ ಮೊದಲಿಗೆ ಒಂದು ಮೂರು ಅಧ್ಯಾಯ ಆದಾಗ ಇದರ ತುಳುವಿನಲ್ಲಿಯೇ ಅದರ ಅರ್ಥವನ್ನ ಬರೆದ್ರೆ ನಾವು ಹೇಗೆ ಕನ್ನಡದಲ್ಲಿ ಹೇಗೆ ನಮಗೆ ಅತಿ ಹತ್ತಿರವಾಗ್ತದ ಅದ ಅರ್ಥಗಳನ್ನು ಓದಿದಾಗ ಅದೇ ರೀತಿಯಲ್ಲಿ ತುಳುವಿನಲ್ಲಿ ಓದಿದಾಗ ನನಗೆ ತುಂಬಾ ಇಷ್ಟ ಆಗಲಿಕ್ಕೆ ಶುರುವಾಯಿತು ಸೋ ಮನಸಿಗೆ ಹತ್ತಿರ ಆಗಲಿಕ್ಕೆ ಶುರುವಾಯಿತು ಹಾಗೆ ಅದನ್ನ ತುಳುವಿನಲ್ಲಿ ಭಾಷೆಯಲ್ಲಿ ಅನುವಾದವನ್ನ ಮಾಡಿ ಒಟ್ಟಿಗೆ ಶ್ಲೋಕ ತಾತ್ಪರ್ಯಗಳ ಸಹಿತವಾಗಿ ಬರೆಯಲಿಕ್ಕೆ ಶುರು ಮಾಡಿದೆ ಹೀಗೆ ಒಂದೊಂದೇ ಅಧ್ಯಾಯಗಳು ಸಂಪೂರ್ಣವಾಗಿ 18 ಅಧ್ಯಾಯಗಳ ಕಂಪ್ಲೀಟ್ ಆಯಿತು ಅದರೊಟ್ಟಿಗೆ ಧ್ಯಾನ ಶ್ಲೋಕವನ್ನ ಬರೆದ್ಬಿಟ್ಟೆ ಸೋ ಈ ಬರೆದು ಕಂಪ್ಲೀಟ್ ಆದಾಗ ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದ್ರು ಇದನ್ನ ಪುಸ್ತಕ ರೂಪದಲ್ಲಿ ತರುವ ಅಂತ ಹೇಳಿ ಸೋ ಹಾಗೆ ಎಲ್ಲರ ಪ್ರೇರಣೆಯಿಂದ ಒಂದು ಈ ಪುಸ್ತಕ ರೂಪದಲ್ಲಿ ಈ ಭಗವದ್ಗೀತೆ ಬಂದಿದೆ ಈಗ ನನ್ನದು ಇದು ಪ್ರಥಮ ಪುಸ್ತಕ ಸೋ ನನಗೆ ಅಂತ ಏನು ಮಾಡಬೇಕು ಹೇಗೆ ಮುಂದುವರಿಬೇಕು ಅಂತ ತಿಳಿತಾ ಇರಲಿಲ್ಲ ಹಾಗೆ ಸ್ವಾಮಿಗಳ ಹತ್ರ ಹೋಗಿ ನಾನು ಪ್ರಾರ್ಥನೆ ಮಾಡಿದೆ ಹೀಗೆ ಅದನ್ನ ತರಬೇಕು ಅಂತ ಮಾಡಿದೆ ಅಂತ ಸೋ ಹಾಗೆ ಅವರು ಅಲ್ಲಿ ವೇದವ್ಯಾಸ ಸಂಶೋಧನಾ ಕೇಂದ್ರದ ನಿರ್ದೇಶಕರಾದಂತ ಡಾಕ್ಟರ್ ಸಗ್ರಿ ಆನಂದ ತೀರ್ಥರ ಪರಿಚಯ ಮಾಡಿ ಕೊಟ್ಟರು ಸೋ ಅವರ ಮೂಲಕ ಈ ಪುಸ್ತಕ ಈಗ ನಾನು ನೋಡಿದ ಪ್ರಕಾರ ಭಗವದ್ಗೀತೆ ತುಳು ಲಿಪಿಯಲ್ಲಿ ಬಂದಿರೋದು ಪ್ರಥಮವಾಗಿರಬಹುದು ಹಾಗೆ
ಪುಸ್ತಕದ ಪ್ರತಿಪುಟದಲ್ಲಿ ಎಡಭಾಗದಲ್ಲಿ ಸಂಪೂರ್ಣ ತುಳು ಲಿಪಿಯನ್ನ ಬಳಸಿ ಶ್ಲೋಕ ಮತ್ತು ಸಾರವನ್ನ ಬರೆಯಲಾಗಿದ್ದು, ಬಲಭಾಗದಲ್ಲಿ ಕನ್ನಡ ಲಿಪಿ ಬಳಸಿ ತುಳುವಿನಲ್ಲಿ ಶ್ಲೋಕದ ಅರ್ಥವನ್ನ ಬರೆಯಲಾಗಿದೆ. ತುಳು ಲಿಪಿಯಲ್ಲಿ ಭಗವದ್ಗೀತೆಯನ್ನ ಬರೆದಿರುವುದು ಇದೇ ಮೊದಲಾಗಿತ್ತು. ತುಳು ಭಾಷೆಯ ಬೆಳವಣಿಗೆಗೆ ಅಪರ್ಣಾ ಕೊಡಂಕೇರಿ ತನ್ನದೇ ಆದ ಕೊಡುಗೆಯನ್ನ ಈ ಸಾಧನೆಯ ಮೂಲಕ ನೀಡಿದ್ದಾರೆ. ಇವರಿಗೆ ನಮ್ಮದೊಂದು ಹ್ಯಾಟ್ಸ್ ಆಫ್. ಕುಮಾರ್ ಪುತ್ತೂರು, ನಮ್ಮ ಕುಡ್ಲ, ನ್ಯೂಸ್ 24/7 ಪುತ್ತೂರು.